ಹಲೋ ಗೈಸ್, ನೀವು ನೋಡ್ತಾ ಇದ್ದ ದೀಪಕ್ ಎಜುಕೇಟರ್ ಚಾನಲ್. ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ 15 ಮಾರ್ಕ್ಸ್ಗೆ ಥಿಯರಿ ಯಾವ ಜಿ ಎಸ್ ಟಿ ಕ್ವಶನ್ ಬರುತ್ತೆ ಅಂತ. ಈಗ ತಂದಿದ್ದೀನಿ ನೋಡಿ, ಇದು 5 ಮಾರ್ಕ್ಸು ಕೇಳ್ಬೋದು, 15 ಮಾರ್ಕ್ಸು ಕೇಳ್ಬೋದು, ಪಾಸಿಬಿಲಿಟೀಸ್ ಆರ್ ದೇರ್. ಅಂದರೆ ಫಸ್ಟ್ ಕ್ವಶನ್ ಬರೋದಾದ್ರೆ, ವಾಟ್ ಈಸ್ ಜಿ ಎಸ್ ಟಿ ಕೌನ್ಸಿಲ್, ಎಕ್ಸ್ಪ್ಲೈನ್ ಸ್ಟ್ರಕ್ಚರ್ ಪವರ್ ಆ್ಯಂಡ್ ಫಂಕ್ಷನ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ನೆಕ್ಸ್ಟ್ ಕ್ವಶನ್ನು ಎಕ್ಸ್ಪ್ಲೈನ್ ಕಾಂಪೋಸಿಸ್ ಸ್ಕೀಮ್ ಆ್ಯಂಡ್ ಫಂಕ್ಷನ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ಆ್ಯಂಡ್ ನೆಕ್ಸ್ಟು ಎಕ್ಸ್ಪ್ಲೈನ್ ಸೈಲೆಂಟ್ ಫೀಚರ್ ಆಫ್ ಸಿ ಜಿ ಎಸ್ ಟಿ ಐ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ 2017 ಎಕ್ಸ್ಪ್ಲೈನ್ ಆ್ಯಂಡ್ ಹೂ ಆರ್ ಲಯಬಲ್ ಟು ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ನಾಟ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂಡರ್ ಜಿ ಎಸ್ ಟಿ ಕೌನ್ಸಿಲ್. ಇದನ್ನು ಯಾವ ರೀತಿ ಸರ್ಚ್ ಮಾಡೋದು ಅಂದರೆ, ಕ್ವಶನ್ ತೊಗೊಳ್ಳಿ, ಗೂಗಲಲ್ಲಿ ಪೇಸ್ಟ್ ಮಾಡಿ, ಫಸ್ಟು ಯಾವ ಆನ್ಸರ್ ಬರುತ್ತೋ ಅದೇ ಆನ್ಸರು, ಅದನ್ನು ರೈಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಬರುತ್ತೆ, ಎಕ್ಸ್ಪ್ಲೈನ್ ದಿ ಪ್ರೊಸೀಜರ್ ಅಪ್ಲಿಕೇಶನ್ ಆ್ಯಂಡ್ ಲಯಬಿಲಿಟಿ ಫಾರ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇನ್ ಡೀಟೇಲ್. ನೆಕ್ಸ್ಟು ಬರೋದಾದರೆ ಇದು 5th ಚಾಪ್ಟ್ರು. ಆಮೇಲೆ ಎಕ್ಸ್ಪ್ಲೈನ್ ಜಿ ಎಸ್ ಟಿ ರಿಟರ್ನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಜಿ ಎಸ್ ಟಿ ರಿಟರ್ನ್ಸು. ಆಮೇಲೆ ವಾಟ್ ಈಸ್ ಅಸೆಸ್ಮೆಂಟು, ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಸ್ಮೆಂಟು. ವಾಟ್ ಈಸ್ ಸಪ್ಲೈ ಅಂಡರ್ ಜಿ ಎಸ್ ಟಿ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಪ್ಲೈ ಬರೀಬೇಕಾಗತ್ತೆ. ಇಷ್ಟು ಡೆಫಿನೆಟ್ ಕ್ವಶನ್ನು ನಿಮಗೆ ಬಂದ ಆದಮೇಲೆ ನೀವೇ ಬಂದು ಹೇಳ್ತೀರಾ ಇದು ಬಂದಿತ್ತು ಅಂತ. ಡೆಫಿನೆಟ್ ಕ್ವಶನ್ನು ಇದು 5 ಮಾರ್ಕ್ಸ್ಗೆನ ಬರ್ಬೋದು, 15 ಮಾರ್ಕ್ಸ್ಗೆನ ಬರಿಬೋದು. ಖಡಾಖಂಡಿತವಾಗಿ ಓದ್ಕೊಂಡು ಹೋಗಿರಿ. ಧನ್ಯವಾದಗಳು. ವಿಡಿಯೋನ ನೋಡಿದ್ದಕ್ಕೆ, ಶೇರ್ ಮಾಡ್ತಾ ಬನ್ನಿ.